ಶ್ರೀ ಅನಂತ ಕುಮಾರ್ ಅವರ 64ನೇ ಹುಟ್ಟುಹಬ್ಬದ ಈ ಒಂದು ಸಂದರ್ಭದಲ್ಲಿ ವೇದಿಕೆಯ ಮೇಲಿರುವಂತಹ ಮಾನ್ಯ ಅನಂತ ಕುಮಾರ್ ಅವರ ರಾಜಕೀಯ ಜೀವನದಲ್ಲಿ ಅವರ ಜೊತೆ ಜೊತೆಯಾಗಿ ಮಾರ್ಗದರ್ಶಿಗಳಾಗಿ ಕೊನೆಯ ದಿನದವರೆಗೆ ಜೊತೆಗಿದ್ದಂತಹ ಹಿರಿಯರಾದ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರೇ, ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಅದಮ್ಯ ಚೇತನವನ್ನು ಅಡುಗೆ ಮನೆಯನ್ನು ನೋಡಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ಅನಂತಕುಮಾರ್ ಅವರಿಗೆ ತಮಗೆಲ್ಲ ತಿಳಿದಿರುವಂತೆ ಪಕ್ಷಾತೀತವಾಗಿ ಅವರ ಸ್ನೇಹಿತರ ಬಳಗ ಬಹಳ ದೊಡ್ಡದಾಗಿತ್ತು. ಅದು ಬೆಂಗಳೂರು ಇರ್ಬೋದು, ಕರ್ನಾಟಕ ಇರ್ಬೋದು, ದೆಹಲಿ ಮತ್ತು ಇಡೀ ದೇಶದಲ್ಲಿ ದೊಡ್ಡ ಸ್ನೇಹಿತರ ಬಳಗವನ್ನು ಅವರು ಹೊಂದಿರುವಂಥವರು. ಇವತ್ತು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರುವಂತಹ ಅನಂತಕುಮಾರ್ ಅವರ ಸ್ನೇಹಿತರಾಗಿರುವಂತಹ ಶ್ರೀ ಡಿ ಕೆ ಶಿವಕುಮಾರ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ನಾನು ಅನಂತಕುಮಾರ್ ಪ್ರತಿಷ್ಠಾನದಿಂದ ಮತ್ತು ಅದರ ಚೇತನದಿಂದ ಪೂರ್ವಕವಾದ ಸ್ವಾಗತವನ್ನು ಬಯಸ್ತೀನಿ. ನಮ್ಮ ನನ್ನ ಕಾಲೇಜಿನಿಂದ ಅನಂತಕುಮಾರ್ ಅವರ ವಿದ್ಯಾರ್ಥಿ ಪರಿಷತ್ತಿನ ದಿನದಿಂದ ಅವರಿಗೆ ಮಾರ್ಗದರ್ಶಕರಾಗಿ ಇವತ್ತು ಅನಂತಕುಮಾರ್ ಪ್ರತಿಷ್ಠಾನದ ಅಧ್ಯಕ್ಷರಾಗಿ ನಮಗೆಲ್ಲರಿಗೂ ಮಾರ್ಗದರ್ಶನವನ್ನು ಮಾಡ್ತಿರುವಂತಹ ಪ್ರೊಫೆಸರ್ ಪಿ ವಿ ಕೃಷ್ಣಭಟ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರಿಗೂ ನಾನು ಬಯಸ್ತೀನಿ. ತಮಗೆಲ್ಲ ತಿಳಿದಿರುವಂತೆ ಇತ್ತೀಚೆಗೆ ನನಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಶಿವಪುರ್ ವೆಸ್ಟ್ ಬೆಂಗಾಲಿನ ಆ ಒಂದು ಸಂಸ್ಥೆಯ ಚೇರ್ಪರ್ಸನ್ ಆಫ್ ಬೋರ್ಡ್ ಆಫ್ ಗವರ್ನರ್ಸ್ ಅಂತ ಹೇಳಿ ಮಾನ್ಯ ರಾಷ್ಟ್ರಪತಿಗಳು ನಿಯುಕ್ತಿ ಮಾಡಿದ್ದಾರೆ. ಆ ಒಂದು ಬೋರ್ಡ್ ಆಫ್ ಗವರ್ನರ್ಸ್ನ ಹಿಂದಿನ ಚೇರ್ಮನ್ ಆಗಿದ್ದಂಥವರು ಜೊತೆಗೆ ಡಿ ಆರ್ ಡಿ ಒದ ಅಖಿಲ ಭಾರತೀಯ ಮುಖ್ಯಸ್ಥರು ಪದ್ಮವಿಭೂಷಣ ಡಾಕ್ಟರ್ ವಿ ಕೆ ಅತ್ರೇ ಅವರು ನಮ್ಮ ಜೊತೆ ಇದ್ದಾರೆ. ಅವರು ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಮತ್ತೊಮ್ಮೆ ಅನಂತಕುಮಾರ್ ಅವರ ಬಹಳ ಆತ್ಮೀಯ ಸ್ನೇಹಿತರು. ನಿರಂತರವಾಗಿ ಬೆಂಗಳೂರಿನಲ್ಲಿದ್ದಾಗ ನಮ್ಮ ಮನೆಗೆ ಅವರು ಭೇಟಿ ಕೊಟ್ಟರು ಅಂತಂದರೆ ಈಗ ಬೆಂಗಳೂರಿನಲ್ಲಿದ್ದಾರೆ ಅಂಥೇಳಿ ನಮಗೆಲ್ಲ ಗೊತ್ತಾಗ್ತಾ ಇತ್ತು. ಭಾಳಷ್ಟು ನಮ್ಮ ಕುಟುಂಬಕ್ಕೆ ಇರ್ಬೋದು, ಅನಂತಕುಮಾರ್ ಅವ್ರಿಗೆ ಇರ್ಬೋದು, ಸದಾ ಕಷ್ಟ ಸುಖಗಳಲ್ಲಿ ಜೊತೆಗಿದ್ದಂಥವರು ಶ್ರೀ ಗೋವಿಂದ ಕಾರಜೋಳ ಅವರು, ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೂ ನಾನು ಮತ್ತೊಬ್ಬ ಹಿರಿಯರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅದು ಬೆಂಗಳೂರಿರ್ಬೋದು, ಕರ್ನಾಟಕ ಮತ್ತು ದಕ್ಷಿಣ ಪ್ರಾಂತದ ಮುಖ್ಯಸ್ಥರಾಗಿರುವಂತಹ ಹಿರಿಯರಾಗಿರುವಂತಹ ಶ್ರೀ ವಿ ನಾಗರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೂ ನಾನು ಉತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತೀನಿ. ವೇದಿಕೆಯ ಮೇಲೆ ಎಲ್ಲ ಹಿರಿಯರಿದ್ದಾರೆ, ಅವರೆಲ್ಲರಿಗೂ ನಾನು ಸ್ವಾಗತವನ್ನು ಕೇಳಿ ಕೋರಿ ಎದುರುಗಡೆ ಬಂದಿರುವಂಥ ಎಲ್ಲ ಹಿರಿಯರಿಗೂ ನಾನು ಸ್ವಾಗತವನ್ನು ಕೊಡ್ತಾ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳೋದಿಲ್ಲ. ಗಣ್ಯರು ನಮ್ಮ ಜೊತೆಗಿದ್ದಾರೆ. ಅನಂತಕುಮಾರ್ ಅವರ ಜೀವನದ ಬಗ್ಗೆ ಆಗಿರುವಂತಹ ಅವರ ಸ್ನೇಹಿತರ ಬಳಗ ಘಟನೆಗಳು ಪ್ರತಿಯೊಬ್ಬರು ಹೇಳ್ತಿರುವಂಥ ವಿಷಯಗಳು ಎಷ್ಟು ಹೇಳಿದ್ರೂ ಅದು ನಿರಂತರವಾಗಿ ಸದಾ ನಮ್ಮ ಜೊತೆಗಿರುವಂಥದ್ದು. ನಾವು ಅನಂತ ಪಥ ಅಂತೇಳಿ ಒಂದು ಪತ್ರಿಕೆ ಪ್ರಾರಂಭ ಮಾಡಿದ್ವಿ 2 ವರ್ಷ. ಆ ಪತ್ರಿಕೆಯನ್ನು ಪ್ರತಿ ತಿಂಗಳು ನಡೆಸ್ಕೊಂಡು ಬರಬೇಕು ಅಂತೇಳಿ ಪ್ರಾರಂಭ ಮಾಡಿರೋ ಪತ್ರಿಕೆ 2 ವರ್ಷ ಆಗಲಿ 3 ತಿಂಗಳಾದ್ರೂ ಇನ್ನೂ ಪ್ರಕಟ ಮಾಡುವಂತಹ ಹೇಳುವಂತಹ ಬಹಳಷ್ಟು ವಿಷಯಗಳು ಇನ್ನೂ ನಮ್ಮ ಹತ್ರ ಇದೆ, ಇನ್ನೂ ಇದ್ಯಾಕೆ ಹಾಕಿಲ್ಲ, ಅದ್ಯಾಕೆ ಹಾಕಿಲ್ಲ ಅಂತ ಕೇಳ್ತಾ ಇರ್ತಾರೆ. ಆ ರೀತಿಯಲ್ಲಿ ಅವರ ಜೀವನ ಸಾರ್ವಜನಿಕ ಜೀವನ ಪ್ರಾರಂಭ ಆಗಿದ್ದು ಅವರ 15 ವಯಸ್ಸಿನ ಯುವಕ ಅದು ಅನಂತಕುಮಾರ್ ಅವರ ಬಗ್ಗೆ ತಮಗೆಲ್ಲ ಗೊತ್ತಿರುವಂತೆ ಯಾವುದೇ ಅಸಾಧ್ಯವಾದದ್ದು ಅಂತ ನಾವೇನು ಹೇಳ್ತೀವೋ ಅದನ್ನು ಸಾಧ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಂಥವ್ರು ಅನಂತಕುಮಾರ್ ಅವರು. 15ನೇ ವಯಸ್ಸಿನಲ್ಲಿ ಪಿಸಿ ಜಾವೆಲಿನ್ ಕಾಲೇಜಿನ ನೇತೃತ್ವ ವಹಿಸಿ ಫಸ್ಟ್ ಪಿ ಯು ಸಿ ಹುಡುಗ ಕಾಲೇಜಿನ ನೇತೃತ್ವವನ್ನು ವಹಿಸಿ ಇನ್ನೂ ಕಾಲೇಜಲ್ಲಿನೇ ಹೇಗೆ ಹೋಗೋದು ಅಂತ ಇವತ್ತು ಮಕ್ಕಳು ಯೋಚನೆ ಮಾಡ್ತಾ ಇರ್ತಾರೆ. ಅಂಥವ್ರು ತುರ್ತು ಪರಿಸ್ಥಿತಿಯಲ್ಲಿ ಹೋರಾಟ ಮಾಡಿ ಜೈಲಿಗೆ ಹೋದಂಥವರು, ನಂತರ ವಿದ್ಯಾರ್ಥಿ ಪರಿಷತ್ತನ್ನು ಸೇರ್ತಾ ತನ್ನ ಕಾಲೇಜ್ ಶಿಕ್ಷಣ ಮತ್ತು ವಿದ್ಯಾರ್ಥಿ ಪರಿಷತ್ತನ್ನು ಕೆಲಸ ಮಾಡ್ತಾ ವಿದ್ಯಾರ್ಥಿ ಪರಿಷತ್ತಿನ ರಾಜ್ಯ ಕಾರ್ಯದರ್ಶಿಯಾಗಿ, ನಂತರ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿ, ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿ ವಿದ್ಯಾರ್ಥಿ ಪರಿಷತ್ತಿನಿಂದ ನೇರವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಬಂದು ಕರ್ನಾಟಕದಲ್ಲಿ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ಮತ್ತು ಇತರರ ಮಾರ್ಗದರ್ಶನದೊಂದಿಗೆ ಕರ್ನಾಟಕ ಬಿಜೆಪಿಯನ್ನು ಕಟ್ಟ ಲೋಕಸಭಾ ಸದಸ್ಯರಾದರು, ನಂತರ ಮಂತ್ರಿ ಕೇಂದ್ರದ ಮಂತ್ರಿಗಳಾದರು, ನಂತರ ತಮಗೆ ನಮಗೆ ಇಲ್ಲಿ ಗೊತ್ತಿರೋ ಎಲ್ಲರಿಗೂ ವಿಷಯಗಳು ಗೊತ್ತಿದೆ. ಯಾಕೆಂದರೆ ಅನಂತಕುಮಾರ್ ಅವರು ಒಮ್ಮೆ ಭೇಟಿಯಾಗಿದ್ದರೆ ಅನಂತಕುಮಾರ್ ಅವರು ಭೇಟಿಯಾದವರನ್ನು ಮರೆಯುತ್ತಿರಲಿಲ್ಲ, ನೋಡಿದವರು ಅನಂತಕುಮಾರ್ ಅವರನ್ನು ಮರೆಯುತ್ತಿರಲಿಲ್ಲ. ಆ ಥರದ ವ್ಯಕ್ತಿತ್ವ ಅನಂತಕುಮಾರ್ ಅವರು. ಅದೇ ಥರದ ಕರ್ತೃತ್ವ ಶಕ್ತಿಗೂ ಕಡಿಮೆಯಿಂದ ತನ್ನ 15ನೇ ವಯಸ್ಸಿಂದ ಪ್ರಾರಂಭ ಮಾಡಿರುವಂತಹ ಕೆಲಸಗಳು ಇದ್ದು 2 ತಿಂಗಳ ಸಮಯ ಅಂತ ಹೇಳಿ, ಆ 2 ತಿಂಗಳ ಸಮಯದ ಜೊತೆ ಸಂದರ್ಭದಲ್ಲೂ ಕೆಲಸ ಮಾಡ್ತಾ 2 ತಿಂಗಳವನ್ನು
ನಾಲ್ಕು ತಿಂಗಳು ಮಾಡಿಕೊಂಡು ಕೊನೆಯ ದಿನದವರೆಗೆ ತನ್ನ ಕೆಲಸವನ್ನು ಮಾಡಿದರೆ ಮೊಬೈಲ್ ಮುಖಾಂತರನೇ ಮಾತಾಡದೆ ಮೌನವಾಗಿ ಎಸ್ ಎಂ ಎಸ್ ಮುಖಾಂತರನೂ ಅವರ ಕೊನೆಯ ಪಾರ್ಲಿಮೆಂಟ್ ಸೆಷನ್ ಟೈಮ್ಸ್ ಆಫ್ ಇಂಡಿಯಾ ಬರೆದಿದೆ ಕೊನೆಯ ಪಾರ್ಲಿಮೆಂಟ್ ಸೆಷನ್ ಅವಾಗ ಯಾರಿಗೂ ಗೊತ್ತಿರಲಿಲ್ಲ ಅವರ ಅನಾರೋಗ್ಯ ಆದರೆ ಮಾತ್ರೆ ತಗೊಳ್ತಾ ಇದ್ರು ಡಾಕ್ಟರ್ ಅವರ ಕಡೆಯಿಂದ ಸಲಹೆ ತೆಗೆದುಕೊಂಡು ಔಷಧಿ ತಗೊಳ್ತಾ ಅವರೇನು ನಡೆಸಿದ್ರು ಆ ಪಾರ್ಲಿಮೆಂಟ್ ಸೆಷನ್ ಕಳೆದ 20 ವರ್ಷದ ಬೆಸ್ಟ್ ಪಾರ್ಲಿಮೆಂಟ್ ಸೆಷನ್ ಅಂತ ಹೇಳಿ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆ ಪ್ರಕಟ ಮಾಡಿದ್ರು ಟೈಮ್ಸ್ ಆಫ್ ಇಂಡಿಯಾಗೂ ಗೊತ್ತಿರಲಿಲ್ಲ ಪ್ರಧಾನಮಂತ್ರಿಗಳಿಗೂ ಗೊತ್ತಿರಲಿಲ್ಲ ಅಥವಾ ಇತರ ಸಹೋದ್ಯೋಗಿಗಳಿಗೂ ಅವರ ಅನಾರೋಗ್ಯದ ಗೊತ್ತಿರಲಿಲ್ಲ ಅಂತಹ ಸಂದರ್ಭದಲ್ಲೂ ತನ್ನ ಕೆಲಸದಲ್ಲಿ ಯಾವುದೇ ಚ್ಯುತಿ ಬರದೇ ಇರೋ ರೀತಿಯಲ್ಲಿ ಕೆಲಸ ಮಾಡುವಂಥ ಕರ್ತೃತ್ವ ಶಕ್ತಿ ಅನಂತಕುಮಾರ್ ಅವರು ಇನ್ನು ನೇತೃತ್ವ ಶಕ್ತಿಯು ಅದೊಂದು ವಿಶೇಷ ಗುಣ ಅದಕ್ಕೇ ಅನಂತಕುಮಾರ್ ಪ್ರತಿಷ್ಠಾನದಿಂದ ನೇತೃತ್ವ ವಿಕಸನದ ಕೆಲಸ ಮಾಡಬೇಕು ಅಂತ ಹೇಳಿ ಇತ್ತೀಚೆಗೆ ತಾನೇ ನಾವು ನಮ್ಮ ಕೆಲಸವನ್ನು ಪ್ರಾರಂಭ ಮಾಡಿದ್ದೀವಿ ಆ ನೇತೃತ್ವ ಗುಣ ತಾನೊಬ್ಬನೇ ಮುಂದೆ ಬರುವುದಿಲ್ಲ ಇವತ್ತು ದೇಶದಲ್ಲಿ ಬದಲಾವಣೆ ಆಗಬೇಕು ಸುಧಾರಣೆ ಆಗಬೇಕು ಅಂತಂದರೆ ತನ್ನ ಸುತ್ತಲಿನವ್ರನ್ನ ಯಾರಿಗೆ ಸಾಮಾನ್ಯವಾಗಿ ನಾವು ಹೋಗಿ ಭೇಟಿ ಆಗಲಿಕ್ಕೆ ಸಾಧ್ಯ ಇಲ್ಲವೋ ಅಂಥವರನ್ನೂ ಮುಂದೆ ಕರೆದುಕೊಂಡು ಬಂದು ಆ ಸಾಮಾಜಿಕ ಸಮರಸತೆಯನ್ನು ಕಾಯ್ತಾ ಬಹಳಷ್ಟು ಜನರನ್ನು ಆ ರಾಜಕೀಯ ಕ್ಷೇತ್ರಕ್ಕೆ ಕರೆದುಕೊಂಡು ಬಂದವರು ನಮ್ಮ ಪಕ್ಷದವ್ರಿಗೆ ಮತ್ತು ವಿರೋಧ ಪಕ್ಷದವರ ಜೊತೆಗೂ ಅವರು ವಿರೋಧ ಪಕ್ಷ ಅಂತ ಹೇಳ್ತಾ ಇರಲಿಲ್ಲ ಅನ್ಯ ಪಕ್ಷದ ಜೊತೆಗೂ ಸದಾ ಸ್ನೇಹವನ್ನು ಇಟ್ಕೊಂಡು ದೇಶ ಮೊದಲು ಕಾಯಕವೇ ಕೈಲಾಸ ವಸುದೈವ ಕುಟುಂಬಕಂ ಅನ್ನುವಂಥ ಈ ಮೂರು ಮಂತ್ರಗಳನ್ನು ಸದಾ ತನ್ನ ಜೀವನದ ಮಂತ್ರಗಳಾಗಿ ಮಾಡಿಕೊಂಡು ಕೆಲಸ ಮಾಡಿರುವಂಥವರು ಮನ್ನ ಶ್ರೀ ಅನಂತಕುಮಾರ್ ಅವರು ಇವತ್ತು ಅವರ ಅನುಪಸ್ಥಿತಿಯಲ್ಲಿ ಅವರು ಪ್ರಾರಂಭ ಮಾಡಿರುವ ಅದಮ್ಯ ಚೇತನದ ಕೆಲಸವನ್ನು ಮತ್ತು ಅವರು ತನ್ನ ಜೀವನದಲ್ಲಿ ಯಾವ ಒಂದು ನಿಷ್ಠೆಯನ್ನು ಯಾವ ಒಂದು ನಂಬಿಕೆಯನ್ನು ಮಾಡಿಕೊಂಡು ಬಂದಿದ್ದರು ಅದರ ಕೆಲ ಭಾಗವನ್ನು ನಾವು ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಅವರ ಪರಿವಾರದವರು ಸ್ನೇಹಿತರು ಇವತ್ತು ಅನಂತಕುಮಾರ್ ಪ್ರತಿಷ್ಠಾನವನ್ನು ಪ್ರಾರಂಭ ಮಾಡಿದ್ದೀವಿ ಅದಮ್ಯ ಚೇತನ ತಮಗೆ ಗೊತ್ತಿರುವಂತೆ ಇವತ್ತು 4 ಕೇಂದ್ರಗಳಿಂದ ಒಟ್ಟು 1.5 ಲಕ್ಷ ಮಕ್ಕಳಿಗೆ ಪ್ರತಿದಿನ ರುಚಿ ಶುಚಿ ಬಿಸಿ ಊಟವನ್ನು ಕೊಡ್ತಾ ಇದ್ದೀವಿ ಅದರ ಜೊತೆಗೆ 3 ಇಲ್ಲಗಳು ಮೊದಲು 2 ಇಲ್ಲ ಇತ್ತು ಇವತ್ತು 3ನೇ ಇಲ್ಲನೂ ಪ್ರಾರಂಭ ಆಗಿದೆ ಏನಿದ್ರು ಎಲ್ಲರೂ ಏನು ಮಾಡ್ತಿದ್ದೀವಿ ಅಂತ ಹೇಳ್ತಿರ್ತೀವಿ ಇಲ್ಲ ಅಂದರೆ ಯಾವಾಗ ಅಂತ ನೀವು ಯೋಚನೆ ಮಾಡ್ತಿರ್ಬೋದು ಮೊದಲನೇ ಇಲ್ಲ ಅಂದಿದ್ದು 2009ಕ್ಕೆ ಎಲ್ ಪಿ ಜಿ ಇಲ್ಲದೇ ಅಡುಗೆ ಮಾಡಬಹುದು ಪೆಟ್ರೋಲಿಯಂ ಇಂಧನ ಇಲ್ಲದೆ ಅಡುಗೆ ಮಾಡಬಹುದು ಅಂತ ತೋರಿಸಿರುವಂಥ ಹೆಗ್ಗಳಿಕೆ ಅದನ್ನು ಚೇತನದ್ದು ಎರಡನೇ ಇಲ್ಲ ಅಂತ ಮಾಡಿರೋದು ಕಸದ ಬುಟ್ಟಿ ಇಲ್ಲ ಕಸ ತಯಾರಾಗಬೇಕಾಗಿಲ್ಲ ರುಚಿಯಾದ ಊಟ ಮಾತ್ರ ಅಡುಗೆ ಮನೆಯಿಂದ ಹೊರಗಡೆ ಹೋಗಬೇಕು ಅಂತೇಳಿ 2011ರಿಂದ ಅಡುಗೆ ಮನೆಗೆ ಕಸದ ಬುಟ್ಟಿ ಇಲ್ಲ ಅಂತ ಮಾಡಿದ್ದು 3ನೇ ಇಲ್ಲ ಅನ್ನೋದು ಇವತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಇವತ್ತು ತಾನೇ ಈಗ ಉದ್ಘಾಟನೆ ಮಾಡಿದ್ರು ಇವತ್ತಿನಿಂದ ಅದಮ್ಯ ಚೇತನ ಅಡುಗೆ ಮನೆಯಲ್ಲಿ ನಾವು ಅಡುಗೆಗೂ ಯಾವುದೇ ರಾಸಾಯನಿಕ ವಸ್ತುಗಳನ್ನು ಬಳಸಲ್ಲ ಯಾವುದೇ ಕೆಮಿಕಲ್ ಕಲರ್ಸ್ ಇರ್ಬೋದು ಪ್ರಿಸರ್ವೇಟಿವ್ಸ್ ಇರ್ಬೋದು ಅದನ್ನು ನಾವು ಬಳಸಲ್ಲ ಅದರ ಜೊತೆಗೆ ನಾವು ಬಳಸುವಂಥ ಮಾರ್ಕಟಗಳು ಅಂದರೆ ಸೋಪ್ ಏನಿರುತ್ತೆ ಪಾತ್ರೆ ತೊಳೆಯೋ ಸೋಪು ನೆಲವನ್ನು ತೊಳೆಯುವಂಥ ಸೋಪ್ ಏನಿದೆ ನೈಸರ್ಗಿಕ ಸೋಪನ್ನು ಪ್ರತಿದಿನ ನಮಗೆ 10 ಲೀಟರ್ ಸೋಪ್ ಬೇಕಾಗುತ್ತೆ ಆ ಸೋಪನ್ನು ಇವತ್ತಿನಿಂದ ಕೆಮಿಕಲ್ ಇಲ್ಲ ನಮ್ಮ ಅಡುಗೆ ಮನೆಯಲ್ಲಿ ಯಾವುದೇ ಕೆಮಿಕಲ್ ಇಲ್ಲ ಅನ್ನುವಂಥ 3ನೇ ಇಲ್ಲ ಅನ್ನೋದು ಇವತ್ತಿನಿಂದ ಪ್ರಾರಂಭ ಆಗಿದೆ 10 ಲೀಟರ್ ಇದೊಂದು ಸಾಂಕೇತಿಕ ಮಾತ್ರ ಆದರೆ ಇವತ್ತು ಮನೆ ಮನೆಗಳಿಂದ ಕಸ ಬರಬಾರದು ಬೆಂಗಳೂರು ಇವತ್ತು ಹೇಗೆ ITಯಲ್ಲಿ ಹೆಸರು ಮಾಡಿದೆಯೋ ಆದರೆ ಬೆಂಗಳೂರು ಇನ್ನೊಂದು ಕಡೆ ಅತಿ ಹೆಚ್ಚು ಕಸವನ್ನು ತಯಾರು ಮಾಡುವಂಥ ನಗರ ಅಂತ ಹೇಳಿ ಕೆಲವೊಂದು ಕಡೆ ಹೇಳುವಂಥ ಸಂದರ್ಭ ಬರಬಾರದು ಇವತ್ತು ಬೆಂಗಳೂರಿನ ಮಂತ್ರಿಗಳು ಬೆಂಗಳೂರು ಇನ್ಚಾರ್ಜ್ ಇರೋ ಅಭಿವೃದ್ಧಿ ಮಂತ್ರಿಗಳು ನಮ್ಮ ಜೊತೆಗಿದ್ದಾಗ ಬೆಂಗಳೂರಿನ ಕಸ ಹೇಗೆ ಕಡಿಮೆ ಮಾಡಬಹುದು ನಗರ ಪ್ರದೇಶದವರು ಸುಶಿಕ್ಷಿತರು ಅವರು ಈ ಪರಿಸರ ಸ್ನೇಹಿ ಸಂಗತಿಗಳನ್ನು ತಮ್ಮ ಜೀವನದಲ್ಲಿ ತೆಗೆದುಕೊಂಡು ಬಂದರೆ ನಿಜವಾದ ಶಿಕ್ಷಣಕ್ಕೆ ಅರ್ಥನೂ ಬರುತ್ತೆ ಮತ್ತು ಅದನ್ನು ಗ್ರಾಮೀಣ ಭಾಗದವರು ನೋಡಿ ಈ ಏನು ಬದಲಾವಣೆಯನ್ನು ಪ್ರತಿಯೊಬ್ಬರೂ ಅಪೇಕ್ಷಿಸುತ್ತಿದ್ದೆವೋ ಆ ಬದಲಾವಣೆ ಮಾಡಲಿಕ್ಕೆ ನಮ್ಮ ಹಸಿರು ಅಡುಗೆ ಮನೆ ಕಸರಹಿತ ಅಡುಗೆ ಮನೆ ಮತ್ತು ಪ್ಲೇಟ್ ಬ್ಯಾಂಕ್ ಅಂತೇನು ಅದಮ್ಮ ಛತ್ರದ ಇನ್ನೊಂದು ಯೋಜನೆ ಇದೆ ಅದರ ಮುಖಾಂತರ ದೊಡ್ಡ ಪ್ರಮಾಣದಲ್ಲಿ ಕಸವನ್ನು ಕಡಿಮೆ ಮಾಡ್ತಾ ಪ್ರತಿ ಭಾನುವಾರದ ಪರಿಸರ ರಕ್ಷಣೆಯ ಕೆಲಸವನ್ನು ಸಂಸ್ಥೆ ಸಾಂಕೇತಿಕವಾಗಿ ಮಾಡ್ತಾ ಬರ್ತಾ ಇದ್ದೀವಿ 1 ವರ್ಷ ಮಾಡಬೇಕು ಅಂತ ಅಂದ್ಕೊಂಡಿರೋದು ಇವತ್ತು ಕಳೆದ 7 ವರ್ಷದಿಂದ ಪ್ರತಿ ಭಾನುವಾರ 1 ಭಾನುವಾರವೂ ತಪ್ಪದೆ ಪ್ರತಿ ಭಾನುವಾರ ಗಿಡ ನೆಡುವಂಥ ಕಾರ್ಯಕ್ರಮ ಈಗ 403 ಭಾನುವಾರಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದೆ ಬಹುಶಃ ಸಂಪೂರ್ಣವಾಗಿ ಸ್ವಯಂ ಸೇವಕರು ಅಂದರೆ ವಾಲಂಟಿಯರ್ಸೇ ಕೈ ಜೋಡಿಸಿ ಗಿಡ ನೆಡುವಂತಹ ಈ ಒಂದು ಕಾರ್ಯಕ್ರಮ ಇದು ಬಹಳಷ್ಟು ನಗರಗಳಿಗೆ ಬೇರೆ 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 ಜನರಿಗೂ ಸಹ ಪ್ರೇರಣೆ ಕೊಟ್ಟಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ
ಈ ಹಸಿರು ಭಾನುವಾರ ಪ್ರಾರಂಭವಾಗಲಿಕ್ಕೆ ಮುಖ್ಯ ಕಾರಣವೇ ಬೆಂಗಳೂರಿನಲ್ಲಿರುವಂತಹ ಈ ಒಂದು ವೈಪರೀತ್ಯ. ಒಬ್ಬರಿಗೆ ಏಳು ಮರ ಬೇಕಾಗಿತ್ತು, ಆದರೆ ಬೆಂಗಳೂರಿನಲ್ಲಿ ಏಳು ಜನರಿಗೆ ಒಂದು ಮರ ಇದೆ. ಇದು ಹಸಿರು ಬೆಂಗಳೂರು ಅನ್ನುವಂಥ ಬೆಂಗಳೂರಿನಲ್ಲಿ. ಇನ್ನು ದೆಹಲಿಯಲ್ಲಿ ಮುಂಬೈಯಲ್ಲಂತೂ 14 ಜನಕ್ಕೆ ಒಂದು ಮರ ಇದೆ. ಆದರೆ ನಾವು ಬೆಂಗಳೂರಿನವರು ಎಲ್ಲ ವಿಷಯದಲ್ಲಿನೂ ನಾವು ಮುಂದೆ ಇರಬೇಕು ಅಂತಂದರೆ ಗಿಡ ಮತ್ತು ಮನುಷ್ಯರ ಈ ಅನುಪಾತವನ್ನು 1:1 ಅನುಪಾತ ಮಾಡಬೇಕು ಅಂಥೇಳಿ ಮಾನ್ಯ ಶ್ರೀ ಅನಂತಕುಮಾರ್ ಅವರ ಸಂಕಲ್ಪ ಆಗಿತ್ತು. ಪ್ರತಿ ಭಾನುವಾರ ಅವರು ಭಾಷಣದಲ್ಲಿ ಹೇಳ್ತಾ ಇದ್ರು, 1:1 ಆಗೋವರೆಗೆ ನಾನು ಇರ್ತೀನೋ ಇಲ್ಲೋ, ಆದರೆ ಆ ಗುರಿ ಮಾತ್ರ ನಮ್ಮ ಜೊತೆಗೆ ಸದಾ ಇರಲಿ ಅಂತೇಳಿ ಅವರ ಒಂದು ಆ ಗುರಿಯನ್ನು ಮುಂದೆ ತೆಗೆದುಕೊಂಡು ಹೋಗಲಿಕ್ಕೆ ನಮ್ಮ ಕಾರ್ಯಕರ್ತರು ಪ್ರತಿ ವಾರ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಜೋಧ್ಪುರ್ನಲ್ಲೂ ಪ್ರತಿದಿನ 70,000 ಚಪಾತಿ ಮಾಡೋದಿರ್ಬೋದು, ಕಲಬುರಗಿಯ ಗ್ರಾಮೀಣ ಭಾಗದ ಮಕ್ಕಳಿಗೆ ಹಾಲು ಮೊಟ್ಟೆ ಮತ್ತು ಮಧ್ಯಾಹ್ನದ ಊಟ ಕೊಡುವಂಥದ್ದಿರ್ಬೋದು, ಹುಬ್ಬಳ್ಳಿ ಮತ್ತು ಬೆಂಗಳೂರು ಈ ರೀತಿ 10 ಹಲವಾರು ಕಾರ್ಯಕ್ರಮಗಳನ್ನು ಮುಂದೆ ತೆಗೆದುಕೊಂಡು ಹೋಗ್ತಾ ಇದೆ. ಅನಂತಕುಮಾರ್ ಪ್ರತಿಷ್ಠಾನದಿಂದ ನಿನ್ನೆ ತಾನೇ AICTEಯ ಅನುದಾನದಲ್ಲಿ ಅಂಡರ್ ಗ್ರ್ಯಾಜುಯೇಟ್ ಮತ್ತು ಪೋಸ್ಟ್ ಗ್ರ್ಯಾಜುಯೇಟ್ ವಿದ್ಯಾರ್ಥಿಗಳ ಸಲುವಾಗಿ ಸೆಮಿಸ್ಟರ್ನ 4 ಕೋರ್ಸನ್ನು ಮಾಡುವಂತಹ ಭಾರತ ಜ್ಞಾನ ಶಿಕ್ಷಕ ಪ್ರಶಿಕ್ಷಣದ ಕೇಂದ್ರವನ್ನು ಸಹ ನಿನ್ನೆ ಮಾನ್ಯ ರಾಜ್ಯಪಾಲರು ಪ್ರಾರಂಭ ಮಾಡಿದ್ದಾರೆ. ಜಯನಗರದಲ್ಲಿ ಈ ಕೇಂದ್ರ ಈಗ ಪ್ರಾರಂಭ ಆಗಲಿದೆ. ಮುಂದಿನ 2 ವರ್ಷದಲ್ಲಿ 4 ಕೋರ್ಸನ್ನು ಅನಂತಕುಮಾರ್ ಪ್ರತಿಷ್ಠಾನ ಭಾರತೀಯ ಜ್ಞಾನವನ್ನು ಹೈಯರ್ ಎಜುಕೇಷನ್ನಲ್ಲಿ ತರುವಂತಹ ದೃಷ್ಟಿಯಲ್ಲಿ ಕೆಲಸ ಮಾಡಲಿದೆ. ಜೊತೆಗೆ ಮಾನ್ಯ ಶ್ರೀ ಯಡಿಯೂರಪ್ಪನವರು ಕೊಟ್ಟಿರುವಂತಹ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಕೊಟ್ಟಿರುವಂತಹ ಆ ಅನುದಾನದಿಂದ ಸದ್ಯದಲ್ಲೇ ಅನಂತಕುಮಾರ್ ಅವರ ಪೂರ್ವಜರ ಊರಾಗಿರುವಂಥ ಹೆಗ್ಗನಹಳ್ಳಿಯಲ್ಲಿ ನಾವು ಲೀಡರ್ಶಿಪ್ ಡೆವಲಪ್ಮೆಂಟ್ನ ಕೇಂದ್ರ ಸದ್ಯದಲ್ಲೇ ಕೆಲಸ ಪ್ರಾರಂಭ ಆಗಲಿದೆ. ಈ ಎಲ್ಲ ಕೆಲಸಗಳನ್ನು ಮುಂದೆ ತೆಗೆದುಕೊಂಡು ಹೋಗಲಿಕ್ಕೆ ವೇದಿಕೆ ಮೇಲಿರುವಂಥ ಎಲ್ಲ ಆತ್ಮೀಯರು ಹಿರಿಯರ ಆಶೀರ್ವಾದ ಸಹಕಾರವನ್ನು ಮತ್ತು ತಮ್ಮೆಲ್ಲರ ಸಹಕಾರವನ್ನು ಹೇಳ್ತಾ ನಿಮ್ಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ